ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ ಕೂಡ ನಮ್ಮ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆಗೆ ಸಾಕಷ್ಟು ಪ್ರಾಮುಖ್ಯತೆಯನ್ನು ಕೊಡಲಾಗುತ್ತದೆ. ಏಕೆಂದರೆ ಈ ಎರಡೂ ದಿನಗಳಲ್ಲಿ ಪ್ರಕೃತಿಯಲ್ಲಿ ಸಾಕಷ್ಟು ಬದಲಾವಣೆಗಳು ಕಂಡುಬರುತ್ತದೆ. ಹಾಗಾಗಿ ಈ ಎರಡೂ ದಿನಗಳಲ್ಲಿ ಋಣಾತ್ಮಕ ಅಂಶಗಳು ಹೆಚ್ಚಾಗಿ ಕಂಡುಬರುತ್ತದೆ ಮತ್ತು ಈ ಎರಡೂ ದಿನಗಳಲ್ಲಿ ನಾವು ಸಾಕಷ್ಟು ಹುಷಾರಾಗಿ ಕೂಡ ಇರಬೇಕಾಗುತ್ತದೆ ಮತ್ತು ಕೆಲವೊಂದಿಷ್ಟು ನಿಯಮಗಳನ್ನು ಕೂಡ ನಾವು ತಪ್ಪದೆ ಪಾಲಿಸಬೇಕೆಂದು ಕೂಡ ಮನೆಯ ಹಿರಿಯರು ಕೂಡ ಹೇಳುತ್ತಾರೆ. ಕೆಲವೊಮ್ಮೆ ಈ ದಿನದಂದು ಗೊತ್ತಿಲ್ಲದಂತಹ ಮಾಡುವಂತಹ ಕೆಲವೊಂದಿಷ್ಟು ತಪ್ಪುಗಳಿಂದ ನಮ್ಮ ಮನೆಯಲ್ಲಿ ಕಷ್ಟಕ್ಕೂ ಕೂಡ ಕಾರಣವಾಗಬಹುದು. ಅದೇ ರೀತಿ ಅಮಾವಾಸ್ಯೆ ದಿನದಂದು ಅಪ್ಪಿತಪ್ಪಿಯೂ ಕೂಡ ಕೆಲವೊಂದಿಷ್ಟು ವಸ್ತುಗಳನ್ನು ಮನೆಗೆ ತರಬಾರದು ಮತ್ತು ಕೆಲವೊಂದಿಷ್ಟು ನಿಯಮಗಳನ್ನು ಕೂಡ ಪಾಲಿಸಬೇಕೆಂದು ಹಿರಿಯರು ಹೇಳುತ್ತಾ ಬಂದಿದ್ದಾರೆ. ಹಾಗಾಗಿ ನಾವು ಅಂತಹ ನಿಯಮಗಳನ್ನು ಪಾಲಿಸದೇ ಇದ್ದರೆ ಆಗ ಮನೆಯಲ್ಲಿ ಋಣಾತ್ಮಕ ಪರಿಣಾಮಗಳು ಉಂಟಾಗಿ ಶನಿಯ ದೋಷಕ್ಕೂ ಕೂಡ ಕಾರಣವಾಗಬಹುದು. ಹಾಗಿದ್ರೆ ಅಮಾವಾಸ್ಯೆ ದಿನದಂದು ಯಾವ ವಸ್ತುವನ್ನು ಮನೆಗೆ ತರಬಾರದು ಮತ್ತು ಯಾವೆಲ್ಲ ನಿಯಮಗಳನ್ನು ಪಾಲಿಸಿದರೆ ನಮಗೆ ಒಳ್ಳೆಯದಾಗುತ್ತದೆ ಅಂತ ತಿಳಿದುಕೊಳ್ಳೋಣ ಬನ್ನಿ. ಅದಕ್ಕೂ ಮುಂಚೆ ಈ ವಿಡಿಯೋಕ್ಕೊಂದು ಲೈಕ್ ನೀಡಿ ಮತ್ತು ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮರೆಯದೇ ಸಬ್ಸ್ಕ್ರೈಬ್ ಆಗಿ. ವೀಕ್ಷಕರೇ, ಮೊದಲೇದಾಗಿ ಈ ಅಮಾವಾಸ್ಯೆ ದಿನದಂದು ಯಾವುದೇ ಶುಭ ಸಮಾರಂಭಗಳಿಗಾಗಿ ಅಥವಾ ಪೂಜೆ ಕಾರ್ಯಗಳಿಗಾಗಿ ಏನಾದರೂ ವಸ್ತುಗಳನ್ನು ಅಥವಾ ಪೂಜಾ ಸಾಮಗ್ರಿಗಳನ್ನು ತರಬೇಕಾಗಿದ್ದರೆ ಯಾವುದೇ ಕಾರಣಕ್ಕೂ ಅಮಾವಾಸ್ಯೆ ದಿನದಂದು ತರಬಾರದು ಎಂದು ಹೇಳಲಾಗುತ್ತದೆ. ಏಕೆಂದರೆ ಶುಭ ಕಾರ್ಯಗಳನ್ನು ಮಾಡುವಾಗ ಅಮಾವಾಸ್ಯೆ ಕಂಟಕವನ್ನು ಉಂಟು ಮಾಡುತ್ತದೆ. ಹಾಗಾಗಿ ಅಮಾವಾಸ್ಯೆ ದಿನದಂದು ಶುಭ ಕಾರ್ಯಗಳಿಗೆ ಸಂಬಂಧಪಟ್ಟ ಯಾವುದೇ ವಸ್ತುಗಳನ್ನು ಖರೀದಿಸಬಾರದು. ಇನ್ನು ನೀವೇನಾದರೂ ನಾನ್ ವೆಜ್ ಅನ್ನು ಸೇವನೆ ಮಾಡುತ್ತಾ ಇದ್ದರೆ ಅಥವಾ ನಾನ್ ವೆಜ್ ಅನ್ನು ತೆಗೆದುಕೊಳ್ಳುತ್ತಾ ಇದ್ದರೆ ಅಮಾವಾಸ್ಯೆ ದಿನದಂದು ನಾನ್ ವೆಜ್ ಅನ್ನು ತಿನ್ನುವುದು ಅಥವಾ ತೆಗೆದುಕೊಳ್ಳುವುದನ್ನು ಮಾಡಬೇಡಿ. ಇದರಿಂದ ನಿಮ್ಮ ಮೇಲೆ ಋಣಾತ್ಮಕ ಪರಿಣಾಮ ಹೆಚ್ಚಾಗುತ್ತದೆ. ಇನ್ನು ಈ ಅಮಾವಾಸ್ಯೆ ದಿನದಂದು ಗೋಧಿಯನ್ನು ಕೂಡ ನಾವು ಮನೆಗೆ ತರಬಾರದು ಎಂದು ಹೇಳಲಾಗುತ್ತದೆ. ಏಕೆಂದರೆ ಪಿತೃ ಕಾರ್ಯಗಳಿಗೆ ಗೋಧಿಯ ಪದಾರ್ಥ ಹೆಚ್ಚಾಗಿ ಬಳಸುವುದರಿಂದ ಅಮಾವಾಸ್ಯೆಯು ಕೂಡ ಪಿತೃ ಕಾರ್ಯಗಳಿಗೆ ಸೀಮಿತವಾಗಿರುತ್ತದೆ. ಹಾಗಾಗಿ ಈ ದಿನ ಸಾತ್ವಿಕ ಅಂಶಗಳು ಮಾತ್ರ ಅಳವಡಿಸಿಕೊಳ್ಳಬೇಕಾಗುತ್ತದೆ. ಇನ್ನು ಈ ಅಮಾವಾಸ್ಯೆ ದಿನದಂದು ತಲೆಗೆ ಎಣ್ಣೆಯನ್ನು ಹಚ್ಚಿ ಸ್ನಾನವನ್ನು ಮಾಡಬಾರದು ಅಂತ ಹೇಳುತ್ತಾರೆ. ಏಕೆಂದರೆ ತಲೆಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡುವುದು ಶುಭ ಕಾರ್ಯವಾದಂತಹ ಸಂಕೇತವಾಗಿದೆ. ಹಾಗಾಗಿ ಪಿತೃಗಳ ಪೂಜೆಗಳಿಗೆ ನಡೆಯುವಂತಹ ಈ ಒಂದು ದಿನದಲ್ಲಿ ತಲೆಗೆ ಎಣ್ಣೆ ಹಚ್ಚುವುದು ಅಷ್ಟೊಂದೇನು ಒಳ್ಳೆಯದಲ್ಲ ಅಂತ ಹೇಳಲಾಗುತ್ತದೆ. ಇನ್ನು ಈ ಅಮಾವಾಸ್ಯೆ ದಿನ ಕೇವಲ ಪಿತೃಗಳಿಗೆ ಮಾತ್ರವಲ್ಲದೆ ಶನಿದೇವನ ಪೂಜೆಗೂ ಕೂಡ ವಿಶೇಷವಾದ ದಿನ ಎಂದು ಹೇಳುವ ಕಾರಣ ಲಕ್ಷ್ಮೀ ಪ್ರಧಾನವಾಗುವಂತಹ ಪೊರಕೆಯನ್ನು ಕೂಡ ಈ ಅಮಾವಾಸ್ಯೆ ದಿನ ಮನೆಗೆ ತರಬಾರದು. ಇದರಿಂದ ಲಕ್ಷ್ಮೀ ದೇವಿಯ ಅನುಗ್ರಹ ಸಿಗುವುದಿಲ್ಲ ಮತ್ತು ಅವಳ ಕೋಪಕ್ಕೂ ಕೂಡ ಗುರಿಯಾಗುತ್ತೀರಿ ಎಂದು ಹೇಳಲಾಗುತ್ತದೆ. ಸೊ ಇವೆಲ್ಲ ನಿಯಮಗಳು ಈ ಅಮಾವಾಸ್ಯೆ ದಿನದಂದು ತಪ್ಪದೇ ಪಾಲಿಸಬೇಕಾದಂತಹ ನಿಯಮಗಳಾಗಿವೆ. ವೀಕ್ಷಕರೇ, ನಮ್ಮ ಹಿರಿಯರು ಏನೇ ಹೇಳಿರುವಂತಹ ಒಂದು ಪದ್ಧತಿಯಾಗಿರ್ಬೋದು ಅಥವಾ ನಿಯಮಗಳಾಗಿರ್ಬೋದು, ಅವೆಲ್ಲವೂ ಕೂಡ ನಮ್ಮ ಒಳಿತಿಗಾಗಿ ಹೇಳಿರುತ್ತಾರೆ. ಇವುಗಳನ್ನು ಪಾಲಿಸುವುದು ಬಿಡುವುದು ನಿಮ್ಮ ಇಚ್ಛೆಯಾಗಿರುತ್ತದೆ. ಆದರೆ ಇವುಗಳನ್ನು ಪಾಲಿಸಿದರೆ ಯಾವುದೇ ರೀತಿಯಾದಂತಹ ತೊಂದರೆಗಳಿರುವುದಿಲ್ಲ. ಈ ವಿಡಿಯೋದಲ್ಲಿ ತಿಳಿಸುವಂತಹ ಮಾಹಿತಿ ನಿಮಗೆ ಇಷ್ಟವಾದರೆ ಈ ವಿಡಿಯೋಕ್ಕೊಂದು ಲೈಕ್ ನೀಡಿ ಮತ್ತು ಈ ವಿಡಿಯೋನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.